ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಪ್ರತಿದಿನ ದೇವರ ವಾಕ್ಯ ನಮಗೆ ಆಧರಣೆ ಆತ್ಮಿಕವಾದ ಮನ್ನವಾಗಿದೆಯಲ್ವ ದೇವರ ಸಮ್ಮುಖಕ್ಕೆ ಬರುವುದು ದೇವರ ಸ್ವರವನ್ನು ಕೇಳಿ ನಂಬಿ ಆ ವಾಕ್ಯಾನುಸಾರವಾಗಿ ನಡೆಯುವುದು ಎಷ್ಟೋ ಎಷ್ಟೋ ಆಶೀರ್ವದಕರ ನೀವೆಲ್ಲರೂ ಈ ದಿನವೂ ಕೂಡ ವಾಕ್ಯವನ್ನು ಆರಿಸಿಕೊಂಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಕರ್ತನ ಕೃಪೆಯು ಅನುಗ್ರಹವು ನಿಮ್ಮ ನಿಮ್ಮ ಕುಟುಂಬಗಳ ಮೇಲೆ ನಿತ್ಯ ನಿರಂತರವಾಗಿರಲಿ ನನ್ನ ಪ್ರೀತಿಯ ದೇವಜನವೇ ನಾವು ನಮ್ಮ ಮನೆಗಳಲ್ಲಿ ರಾತ್ರಿ ಮಲಗುವಾಗ ನಮ್ಮ ಕದಗಳನ್ನು ಮುಚ್ಚಿಕೊಳ್ಳುತ್ತೇವೆ ನಮ್ಮ ಗೇಟ್ಗಳನ್ನು ಅಂದರೆ ಬಾಗಿಲುಗಳ ಅಗಳಿಗಳನ್ನು ಗೇಟ್ಗಳನ್ನು ಮುಚ್ಚಿ ಮಲಗುತ್ತೇವೆ ಕಾರಣ ಏನು ಒಂದು ವೇಳೆ ಕ್ರೂರ ಮೃಗಗಳಿಂದ ನಮಗೆ ಆಪತ್ತುಗಳಾಗಲಿ ದುಷ್ಟ ವ್ಯಕ್ತಿಗಳಾಗಲಿಂದ ನಮಗೆ ತೊಂದರೆಗಳಾಗಲಿ ಕಳ್ಳರಾಗಲಿ ಕದೀಮರಾಗಲಿ ಕೆಟ್ಟವರಾಗಲಿ ನಮ್ಮ ನಮ್ಮ ಕುಟುಂಬವನ್ನು ಹೊಕ್ಕು ನಮಗೆ ತೊಂದರೆಯನ್ನು ಮಾಡದ ಹಾಗೆ ನಾವು ಏನು ಮಾಡ್ತೇವೆ ನಾವು ಅಗಲಿಗಳನ್ನು ಅಂದರೆ ಬಾಗಿಲುಗಳ ಲಾಕ್ಗಳನ್ನು ಹಾಕ್ಕೊಡ್ತೇವೆ ಆಲೋಚನೆ ಮಾಡಿ ನಮ್ಮ ಕೈಯಲ್ಲಿ ಸಹಿಸಲಿಕ್ಕಾಗದೇ ಇರುವಂಥ ಶತ್ರುಗಳನ್ನು ಯಾರು ಕಾಪಾಡ್ತಾರೆ ಯಾರು ಬಾಗಿಲಾಗ್ತಾರೆ ಹಾಕ್ತಾರೆ ದೇವರು ಇವತ್ತು ನಿಮಗೂ ನನಗೆ ಹೇಳ್ತಾ ಇದ್ದಾರೆ ದೇವರು ನಮ್ಮನ್ನ ಆ ರೀತಿಯಾಗಿ ನಮ್ಮ ಬಾಗಿಲುಗಳ ಗೇಟ್ಗಳನ್ನ ಆತನ ಹಾಕಿ ನಮ್ಮನ್ನ ಕಾಪಾಡುತ್ತಾನಂತೆ ಬನ್ನಿ ಇದರಿಂದ ಮುಖ್ಯವಾದಂತ ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಕೀರ್ತನೆಗಳ ಗ್ರಂಥ ನೂರ ನಲವತ್ತ ಏಳನೆಯ ಕೀರ್ತನೆ ಅದರ ಹದಿಮೂರನೆಯ ವಚನ ಆತನು ನಿನ್ನ ಎ ಬಾಗಿಲುಗಳ ಅಗುಳಿಗಳನ್ನ ಬಲಪಡಿಸಿದ್ದಾನೆ ನಿನ್ನ ಮಕ್ಕಳನ್ನ ಆಶೀರ್ವದಿಸಿದ್ದಾನೆ ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ಒಂದು ವೇಳೆ ಮನುಷ್ಯರು ಲಾಕ್ ಮಾಡಿದ್ದನ್ನ ಕಳ್ಳರು ಕಳ್ಳ ಕೀಗಳಿಂದ ಓಪನ್ ಮಾಡ್ತಾರೆ ಹೌದಲ್ವ ನಿಮಗೆ ಅನುಭವ ಇರುತ್ತದೆ ಪಟ್ಟಣಗಳಲ್ಲಿ ಮನೆಗಳಲ್ಲಿ ಯಾರು ಇಲ್ಲದೆ ಇರುವಾಗ ಒಂದು ಗೇಟ್ನ ಬೀಗ ಬಾಗಿಲಿನ ಬೀಗ ಬೀರುವ ಬೀಗ ನಾವು ಸುರಕ್ಷಿತವಾಗಿಟ್ಟಿರುವಂಥ ಯಾವುದೇ ವಿಧವಾದಂಥ ಒಂದು ಬಾಗಿಲುಗಳನ್ನು ಅವರು ಕಳ್ಳ ಕೀ ಡೂಪ್ಲಿಕೇಟ್ ಕೀ ಇಲ್ಲವೇ ಕಳ್ಳರ ಹತ್ತಿರ ಕೀ ಇರುತ್ತೆ ಅದನ್ನು ತೆಗಿಯಲಿಕ್ಕೆ ಮಾರ್ಗವಿರುತ್ತದೆ ಅದನ್ನು ತೆಗೆಯಬಹುದು ನಮ್ಮ ಹತ್ರ ಇರುವುದನ್ನು ಕಳ್ಳರು ಕದ್ದುಕೊಂಡು ಹೋಗಬಹುದು ಹಾಗೆಯೇ ನಮಗೆ ವಿರುದ್ಧವಾಗಿ ದುಷ್ಟನೋ ಸೈತಾನನೋ ಕಳ್ಳ ಮಾರ್ಗಗಳನ್ನು ಉಪಯೋಗಿಸಿ ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳನ್ನು ನಮ್ಮವರನ್ನು ಮನ ಕೆಡಿಸುತ್ತಾರೆ ನನಗೆ ಕೆಲವರು ಹೇಳುತ್ತಾ ಇರುತ್ತಾರೆ ಪಾ ಸ ನನ್ನ ಹೆಂಡತಿಯ ಮನಸ್ಸನ್ನು ಯಾರೋ ಕೆಡಿಸಿದ್ದಾರೆ ನನ್ನ ಗಂಡನ ಮನಸ್ಸನ್ನು ಯಾರೋ ಕೆಡಿಸಿದ್ದಾರೆ ನನ್ನ ಮಕ್ಕಳ ಮನಸ್ಸನ್ನು ಯಾರೋ ಕೆಡಿಸಿದ್ದಾರೆ ಏನಾಯ್ತೋ ಗೊತ್ತಿಲ್ಲ ಈ ಹುಡುಗಿನ ಈ ಹುಡುಗನ ಯಾವಾಗ ಅವರ ಮನಸ್ಸು ಯಾರು ಕೆಡಿಸಿದರೋ ಗೊತ್ತಿಲ್ಲ ಎಂದು ಹೇಳುತ್ತಾ ಇರುತ್ತಾರೆ ನೀವು ನಾನು ಅಂದುಕೊಂಡಿರುತ್ತೇವೆ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಸುರಕ್ಷಿತವಾಗಿದ್ದಾರೆ ಅವರ ಮನಸ್ಸು ಕೆಟ್ಟಿಲ್ಲ ಅವರ ಶರೀರ ಕೆಟ್ಟಿಲ್ಲ ಅವರ ಜೀವಿತ ಕೆಟ್ಟಿಲ್ಲ ಎಂದು ನಾವು ಅಂದುಕೊಳ್ಳುತ್ತಾ ಇರಬಹುದು ಆದರೆ ಕಳ್ಳರು ಕಧೀಮರು ಕೆಟ್ಟವರು ಡೂಪ್ಲಿಕೇಟ್ ಕೀಯನ್ನು ಉಪಯೋಗಿಸಿ ಅಂದರೆ ಮನೆಯಲ್ಲಿ ಅವರಿಗೆ ಪ್ರೀತಿ ಸಿಗಲಿಲ್ಲ ತಮ್ಮವರಿಂದ ಅವರಿಗೆ ಸಂತೋಷ ಸಿಗಲಿಲ್ಲ ಬೇರೆ ಯಾರೋ ರುಚಿ ತೋರಿಸಿ ಅವರನ್ನು ಡೂಪ್ಲಿಕೇಟ್ ಕೀ ಥರ ಡೂಪ್ಲಿಕೇಟ್ ಮಾತುಗಳು ಡೂಪ್ಲಿಕೇಟ್ ಆದ ಕಾರ್ಯಗಳನ್ನು ಉಪಯೋಗಿಸಿ ಅವರ ಮನಸ್ಸನ್ನು ಕೆಡಿಸಿ ತಮ್ಮ ವಶ ಮಾಡ್ಕೊಂಡು ಬಿಟ್ಟಿರ್ತಾರೆ ಕುಟುಂಬದಲ್ಲಿ ಸಿಗದೇ ಇರುವಂಥ ಸಂತೋಷ ಗಂಡನಲ್ಲಿ ಹೆಂಡತಿಯಲ್ಲಿ ಸಿಗದೇ ಇರುವಂಥ ಸಂತೋಷ ಬೇರೆ ಯಾರಿಂದಲೂ ಹುಡುಕುವಂತೆ ಬೇರೆ ಯಾರೋ ಕೊಡುವಂಥ ರೀತಿಯಲ್ಲಿ ಅವರನ್ನು ನಂಬಿಸಿಬಿಡ್ತಾರೆ ಆದ್ದರಿಂದಲೇ ಯವನ ಮಕ್ಕಳು ತಮಗಿಷ್ಟವಾದಂಥವರ ಜೊತೆಗೆ ಹೋಗ್ಬಿಡೋದು ತಮಗಿಷ್ಟವಾದವರ ಮಾತನ್ನು ಕೇಳುವುದು ಮಾಡ್ತಾ ಇರ್ತಾರೆ ಇವತ್ತು ನಾವು ಎಷ್ಟೇ ಭದ್ರವಾಗಿ ನಾವು ನಮ್ಮ ಮನೆಗಳ ಬಾಗಿಲುಗಳನ್ನು ಹಾಕಿದ್ದರೂ ಕೂಡ ಕಳ್ಳನ್ನು ಡೂಪ್ಲಿಕೇಟನ್ನು ಮಾಡ್ತಾನೆ ಆದರೆ ಒಂದು ಮಾತು ಗಮನಿಸ್ರಿ ನಾವು ಹಾಕಿರುವುದನ್ನು ಅವರು ಡೂಪ್ಲಿಕೇಟ್ ಮಾಡ್ಬೋದು ದೇವರು ಮುಚ್ಚಿರುವ ಬಾಗಿಲನ್ನು ಡೂಪ್ಲಿಕೇಟ್ ಮಾಡಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ ಯಾಕೆ ನನ್ನ ಪ್ರಿಯ ದೇವಜನವೇ ದೇವರು ಮುಚ್ಚಿದ್ದನ್ನು ಮನುಷ್ಯನು ತೆಗೆಯೋಕ್ಕಾಗಲ್ಲ ದುಷ್ಟನು ಕೂಡ ತೆಗೆಯೋಕ್ಕೆ ಆಗಲ್ಲ ನನ್ನ ಪ್ರಿಯ ದೇವಜನವೇ ಬೈಬಲಲ್ಲಿ ಕದವನ್ನು ಮುಚ್ಚಿ ದೇವರು ಸುರಕ್ಷತೆ ಮಾಡಿದ್ದನ್ನು ಯಾರು ತೆಗೆಯಲಿಕ್ಕೆ ಆಗೋದೇ ಇಲ್ವಲ್ಲ ಅದನ್ನ ನಾವು ಮುಂದೆ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗಾದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾನೆ ಆತನು ನಿನ್ನ ಹೆಬ್ಬಾಗಿಲುಗಳ ಅಗುಳಿಗಳನ್ನ ಬಲಪಡಿಸಿದ್ದಾನೆ ಆತನು ಅಂದರೆ ಯಾರು ದೇವರು ನಿನ್ನ ಮನೆಯ ಹೆಬ್ಬಾಗಿಲು ಅಂದ್ರೆ ಮುಖ್ಯವಾದ ದ್ವಾರ ಬಾಗಿಲುಗಳ ಅಗುಳಿಗಳು ಅಂದರೆ ಆ ಲಾಕನ್ನು ಆತನು ಮುಚ್ಚಿಸ್ತಾನಂತೆ ಆ ಮ್ಯಾನ್ ದೇವರು ನಮಗಾಗಿ ಮುಚ್ಚುವುದಾದರೆ ಮನುಷ್ಯರು ಯಾರು ತೆಗಲಿಕ್ಕೆ ಸಾಧ್ಯವಾಗ್ತದೆ ದೇವರು ಮುಚ್ಚಿದ್ದನ್ನು ಯಾರೂ ತೆಗಿಲಿಕ್ಕೆ ಸಾಧ್ಯವಾಗಲ್ಲ ವಿಶ್ವಾಸಿಗಳಾಗಿರುವಂಥ ನೀವು ನಾನು ನಮ್ಮ ಕುಟುಂಬಕ್ಕಾಗಿ ನಮ್ಮ ಕುಟುಂಬದ ಬಾಗಿಲುಗಳು ದೇವರ ವಾಕ್ಯ ಹೇಳುವಂತೆ ನಮ್ಮ ಬಾಗಿಲಿನ ಒಳಗಡೆ ದುಷ್ಟನು ಎಂಟರ್ ಆಗದ ಹಾಗೆ ನಾವು ದೇವರಿಗೆ ಕೇಳಬೇಕು ಕರ್ತನೆ ನೀನು ನನ್ನ ಮನೆಯ ಬಾಗಿಲನ್ನು ನನ್ನ ಮನೆಯವರ ಮನಸ್ಸುಗಳ ಬಾಗಿಲುಗಳನ್ನು ನೀನು ಕಾಯಿ ಕರ್ತನೆ ಎಂದು ಹೇಳುವಾಗ ಕರ್ತನು ಕಾದು ಕಾಪಾಡುತ್ತಾನೆ ಆಮೇನ್ ಇವತ್ತು ನನ್ನ ಪ್ರಿಯ ದೇವಚನವೇ ನಮ್ಮ ಮಕ್ಕಳ ಜೀವಿತಗಳು ಕಾಯಲ್ಪಡಬೇಕು ಯೇಸುವಿನ ರಕ್ತದ ಮೂಲಕವಾಗಿ ನಮ್ಮ ಮಕ್ಕಳ ಮನಸ್ಸುಗಳು ಕಾಯಬೇಕು ಸಣ್ಣ ಮಕ್ಕಳಿಂದಲೇ ವಿಷ ಬೀಜ ಪ್ರಶ್ನೆಗಳು ಅವಮಾನಗಳು ಅಪಮಾನಗಳು ಅನುಮಾನಗಳು ದುಷ್ಟನು ಬಿತ್ತುತ್ತಾ ಇರುತ್ತಾನೆ ಬೇಕಂತ ಮಕ್ಕಳ ಹೃದಯದಲ್ಲಿ ಜನರು ಬಿತ್ತುತ್ತಾ ಇರುತ್ತಾನೆ ಯೇಸುವಿನ ಮಕ್ಕಳು ಅಂದರೆ ಗೊತ್ತಾಯಿತು ಅವರ ಮನಸ್ಸಲ್ಲಿ ನಿಮ್ಮ ದೇವರು ನಿಮ್ಮ ಬೈಬಲು ನಿಮ್ಮ ವಾಕ್ಯ ನಿಮ್ಮ ಪಾಸ್ಟ್ರೂ ನಿಮ್ಮ ಚರ್ಚು ಈ ರೀತಿಯಾಗಿ ಕೆಟ್ಟದ್ದನ್ನು ಬಿತ್ತಲಿಕ್ಕೆ ಪ್ರಾರಂಭಿಸ್ತಾ ಇರ್ತಾರೆ ನೀವು ನಾನು ಏನು ಮಾಡಬೇಕು ಗೊತ್ತಾ ದೇವರಿಗೆ ಕೇಳಬೇಕು ದೇವರೇ ನಾನು ಎಷ್ಟೇ ಬೈಬಲಿಂದ ಹೇಳಿಕೊಟ್ರು ದೈವೀಕವಾದದ್ದನ್ನು ಹೇಳಿಕೊಟ್ರು ದುಷ್ಟನೂ ಇಲ್ಲ ದುಷ್ಟ ಜನರು ಹೇಗೆ ನಮ್ಮವರಲ್ಲಿ ಆ ಕಳೆಯನ್ನು ಬಿತ್ತುತ್ತಾರೋ ಗೊತ್ತಿಲ್ಲಪ್ಪ ದಯಮಾಡಿ ನೀವು ಈ ವಾಕ್ಯದಲ್ಲಿ ಹೇಳಿದ ಹಾಗೆ ನನ್ನ ಗಂಡನ ಮನಸ್ಸನ್ನು ನನ್ನ ಮಕ್ಕಳ ಮನಸ್ಸನ್ನು ನನ್ನ ಹೆಂಡತಿಯ ಮನಸ್ಸನ್ನು ನನ್ನ ತಂದೆ ತಾಯಿಗಳ ಮನಸ್ಸನ್ನು ನನ್ನ ಸಭಿಕರ ನನ್ನ ಸಹೋದರರ ನನ್ನ ಸ್ನೇಹಿತರ ಮನಸ್ಸುಗಳ ಬಾಗಿಲುಗಳನ್ನು ನೀನು ಮುಚ್ಚಪ್ಪ ಎಂದು ಯಾರು ಕಳ್ಳರು ತೆಗೆಯದ ಹಾಗೆ ಯಾಕೆಂದರೆ ಕಳ್ಳನ ಕೆಲಸ ಮಾಡೋದು ಯಾವಾಗ ಗೊತ್ತಾ ಕತ್ತಲೆಯಲ್ಲಿ ಅಂಧಕಾರದಲ್ಲಿ ಬರುತ್ತಾನೆ ಮೊಬೈಲ್ಗಳ ಮೂಲಕವಾಗಿ ಬರುತ್ತಾನೆ ಟಿ ವಿಗಳ ಮೂಲಕವಾಗಿ ಬರುತ್ತಾನೆ ಕೆಟ್ಟ ಸ್ನೇಹಿತರ ಮೂಲಕವಾಗಿ ಬರುತ್ತಾನೆ ಎಷ್ಟೋ ಜನರು ಇವತ್ತು ಕುಡುಕತನವನ್ನು ಕಲಿತಿರುವುದು ಕೆಟ್ಟತನವನ್ನು ಕಲಿತಿರುವುದು ಸ್ನೇಹಿತರ ಮೂಲಕವಾಗಿಯೇ ಅವರು ಕೆಡಿಸ್ತಾರೆ ಆದ್ದರಿಂದ ನಮ್ಮ ಮಕ್ಕಳ ಮನೆಯವರ ಹೃದಯದ ಬಾಗಿಲುಗಳನ್ನು ನೀನು ದೇವರೇ ಎಂದು ಹೇಳಿ ನಾವೇನು ಮಾಡಬೇಕು ದೇವರ ಹತ್ರ ಕೇಳಿಕೊಳ್ಬೇಕು ನಿಮಗೆ ಗೊತ್ತಲ್ವಾ ನೋಹನ ಕಾಲದಲ್ಲಿ ನೋಹನು ನಾವೆಯನ್ನೆಲ್ಲ ಉಂಟು ಮಾಡಿ ನಾವೇನೆಲ್ಲ ಮಾಡ್ತಾ ಇದ್ರು ಈಗ ವಿಷಯವನ್ನು ಗಮನಿಸಿರಿ ಒಂದು ವೇಳೆ ನೋಹನ ನಾವೆಗೆ ಒಂದು ಕದ ಮೇನ್ ಡೋರ್ ಇತ್ತು ಅದನ್ನು ಯಾರು ಮುಚ್ಚಿದರು ಅಂತ ದೇವರು ವಾಕ್ಯ ಹೇಳ್ತದೆ ದೇವರು ನಾವೆಯ ಕದವನ್ನು ಮುಚ್ಚಿದರು ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಹೌದಲ್ವಾ ದೇವಜನವೇ ಹೌದು ಒಂದು ವೇಳೆ ಇವರೇ ಏನಾದರೂ ಮುಚ್ಚಿದ್ರೆ ಅವರು ಒಂದು ವೇಳೆ ಹೊರಗಿನ ವ್ಯಕ್ತಿಗಳು ಯಾರಾದರೂ ಅದನ್ನು ತೆಗೆಯಬಹುದಾಗಿತ್ತು ಆದರೆ ನಾವು ನೋಡುತ್ತಾ ಇದ್ದೇವೆ ಎಲ್ಲ ಒಂದು ಆ ಏಳನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಆದಿಕಾಂಡ ಗ್ರಂಥದಲ್ಲಿ ದೇವರು ಆ ಒಂದು ನಾವೆಯ ಕದವನ್ನ ಏನು ಮಾಡಿದ್ರು ಮುಚ್ಚಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಹಾಲಲ್ಲೂಯ್ಯ ಇವತ್ತು ದೇವರು ಆ ಕದವನ್ನ ಹೊರಗಡೆಯಿಂದ ಮುಚ್ಚುತ್ತಾರೆ ಹೊರಗಡೆಯಿಂದ ಮುಚ್ಚುವಾಗ ಇವರ ಮನಸ್ಸು ಮಾರ್ಪಟ್ಟರು ಕೂಡ ಅಯ್ಯ ಅಯ್ಯ ನಾನು ನಿಮ್ಮ ಪಕ್ಕದ ಮನೆಯವನು ನನಗೆ ಖಂಡಿತವಾಗಿ ನೀನು ಸಹಾಯ ಮಾಡಬೇಕು ಬಾಗಿಲನ್ನ ತೆಗಿಬೇಕು ಅಂದಾಗ ಒಂದು ವೇಳೆ ಅವರ ಮನಸ್ಸು ಕರಗಿಬಿಟ್ಟು ಅಯ್ಯೋ ಪಾಪ ಅಂತ ಅವರು ಬಾಗಿಲು ತೆಗಿಬಹುದೇನೋ ಆದರೆ ನಾವು ನೋಡುತ್ತಾ ಇದ್ದೇವೆ ದೇವರು ಅವರ ಬಾಗಿಲುಗಳನ್ನ ಏನ್ ಮಾಡಿದ್ರಂದ್ರ ಮುಚ್ಚಿದನು ಹೊರಗಡೆಯಿಂದ ಮುಚ್ಚಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಹಾಲೂಯ್ಯ ಇವತ್ತು ನನ್ನ ಪ್ರಿಯ ದೇವಜನವೇ ಹಾಗೆಯೇ ನಿಮ್ಮ ಕುಟುಂಬವನ್ನ ನಿಮ್ಮ ಮಕ್ಕಳನ್ನ ನಾವು ನೋಡುತ್ತಾ ಇದ್ದೇವೆ ದೇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ನಾವಿಯಲ್ಲಿ ನಿಮ್ಮನ್ನ ಇಟ್ಟುಬಿಟ್ಟು ಒಂದು ಸುರಕ್ಷಿತವಾದಂತ ಮನೆಯಲ್ಲಿ ಇಟ್ಟುಬಿಟ್ಟು ನಾವು ಏನ್ಮಾಡ್ತಾ ಮಾಡ್ತಾರೆ ದೇವರು ಆಚೆಯಿಂದ ಬಾಗಿಲನ್ನ ಮುಚ್ಚಿ ನಿಮ್ಮ ಕುಟುಂಬವನ್ನ ತನ್ನ ದೂತರನ್ನ ಇಟ್ಟು ಕಾಯುವುದಾದರೆ ನಿಮಗೂ ನನಗೂ ಯಾವ ಕೇಡು ಉಂಟಾಗುವುದಿಲ್ಲ ಹೌದಲ್ವಾ ಅದಕ್ಕೆ ಕೀರ್ತನೆ ತೊಂಬತ್ತೊಂದರಲ್ಲಿ ಹೇಳ್ತದೆ ಯಾವ ಕೇಡು ನಿನ್ನ ಗೂಡಾರದ ಸಮೀಪಕ್ಕೂ ಬರುವುದಿಲ್ಲ ಎಂದು ಹೇಳುತ್ತಾ ಇದೆ ಆಮೇನ್ ಇವತ್ತು ನನ್ನ ಪ್ರಿಯ ದೇವಚನವೇ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ನಿಮ್ಮ ಮನೆಯು ದೇವಧೂತರಿಂದ ಮುಚ್ಚಲ್ಪಟ್ಟು ಅದನ್ನು ಕಾವಲಾಗಿಟ್ಟು ಯಾವ ಕೇಡು ಆಪತ್ತು ಬಾರದ ಹಾಗೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕಾಯಿಲೆ ಎಂದು ನಾನು ಪ್ರಾರ್ಥನೆ ಮಾಡಿಕೊಡುತ್ತಾ ಇದ್ದಾನೆ ನಮ್ಮನ್ ಮನುಷ್ಯನ ಸಂರಕ್ಷಣೆ ಅಲ್ಲ ಮನುಷ್ಯನ ಬೀಗ ಹಾಕುವುದಲ್ಲ ಮನುಷ್ಯನು ಕಾಯುವುದಲ್ಲ ನಿಮ್ಮ ಪರವಾಗಿ ದೇವರು ಕಾದು ದೇವ ದೂತರು ನಿಮ್ಮನ್ನು ಕಾಯುವಾಗ ಅವರನ್ನು ದಾಟಿ ಯಾರು ಬರುವುದೇ ಇಲ್ಲ ಕಳೆದ ಸಾರಿ ಕೂಡ ನಾನು ನಿಮಗೆ ಹೇಳಿದೆ ಸಾಧು ಸುಂದರ್ ಸಿಂಗರ್ ಅವರ ಜೀವಿತದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅವರನ್ನು ಒಂದು ಸಾರಿ ಸುವಾರ್ತೆ ಸಾರುವಾಗ ಅಲ್ಲಿ ಇರುವವರು ಹೇಳಿದರು ನೋಡಿ ಇವತ್ತು ರಾತ್ರಿ ನಿನಗೆ ಗತಿ ಇದೆ ನಿನ್ನನ್ನು ಏನು ಮಾಡ್ತೀವಿ ನೋಡು ಅಂತ ಹೇಳಿ ಬೆದರಿಸಿದರು ರಾತ್ರಿಯ ಜಾವದಲ್ಲಿ ಹೋಗಿ ನಾವು ನೋಡುತ್ತಾ ಇದ್ದೇವೆ ಅವನನ್ನು ಕೊಲ್ಲಬೇಕೆಂದು ಒಂದು ಗುಂಪು ಜನರ ಗುಂಪು ಬಂದು ಅಲ್ಲಿ ಇರುವಂಥ ಗುಡಿಸಲ ಸುಟ್ಟ ಹಾಕಬೇಕು ಅಂತ ಪಂಜುಗಳನ್ನೆಲ್ಲ ಹಿಡ್ಕೊಂಡು ಬಂದ್ರಂತೆ ಹಿಡ್ಕೊಂಡು ಬಂದು ಇನ್ನೇನು ಸುಡಬೇಕು ಅಂತ ಬರುವಾಗ ಅಷ್ಟು ದೂರದಲ್ಲಿರುವಂಥ ಅವರ ಒಂದು ಗುಡಿಸಲನ್ನು ನೋಡುವಾಗ ಆಶ್ಚರ್ಯವಾಗಿ ಆ ಗುಂಪೆಲ್ಲ ಓಡೋಗ್ಬಿಟ್ರೆ ಹಿಂದಕ್ಕೆ ತಿರುಗಿ ಆದರೆ ಮಾರನೇ ದಿನ ಬಂದು ಅವನು ಕೇಳ್ತಾರೆ ಅಯ್ಯ ನಿಮ್ಮನ್ನು ರಾತ್ರಿನೇ ಸುಟ್ಟು ಹಾಕಬೇಕಂತ ಬಂದ್ವಿ ಆದರೆ ಏನು ನಿಮಗೆ ಗುಡಿಸಲು ಸುತ್ತನೂ ಯಾರೋ ಬೆಳ್ಳಗೆ ಬೆಟ್ಟ ಬಟ್ಟೆ ಹಾಕ್ಕೊಂಡು ಸುತ್ತಾ ಇದ್ರಲ್ವ ಅಷ್ಟು ಜನರು ಯಾರು ಅಂತ ಕೇಳಿದರು ಅವರಿಗೆ ಸಾಧು ಸುಂದರ ಅವರು ಹೇಳಿದ್ರಂತೆ ನನಗೆ ಗೊತ್ತಿಲ್ಲ ನಾನಾದರೂ ನಾನು ನಂಬಿದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಆಗ ನನ್ನ ಕರ್ತನೇ ಎಲ್ಲ ಕೆಟ್ಟ ಜಂತುಗಳಿಂದ ಕೆಟ್ಟ ಮನುಷ್ಯರಿಂದ ಕೆಟ್ಟ ಕಾರ್ಯಗಳಿಂದ ಅವು ನಮ್ಮನ್ನು ಕಾಪಾಡ್ತವೆ ಎಂಬುದಾಗಿ ಹೌದು ಕದಗಳನ್ನು ಮುಚ್ಚುವುದಿಲ್ಲ ನಾನು ಕದಗಳನ್ನು ಕಾಯುವವನು ನನ್ನ ಕರ್ತನು ನನ್ನ ದೂತರು ಕಾಯ್ತಾರೆ ಎಂದು ಆಗ ಅವರಿಗೆ ಅರ್ಥ ಆಯಿತು ಓ ಇವರನ್ನು ಕಾಯುವವರು ಕರ್ತನ ದೂತರು ಎಂದು ಅವರು ನಂಬಿಕೊಂಡರು ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ಅದೇ ರೀತಿಯಲ್ಲಿ ನಾವು ಕದಗಳನ್ನು ಮುಚ್ಚಿ ಸುರಕ್ಷಿತವಾಗಿದ್ದೀವಿ ಅಂತ ತಿಳ್ಕೊಳ್ಬೇಡ್ರಿ ನಾವು ನಮ್ಮ ಮಕ್ಕಳನ್ನು ಕಾಪಾಡಿ ಬುದ್ಧಿ ಹೇಳಿ ನಾವು ಕಾಪಾಡಿಕೊಳ್ತಾ ಇದ್ದೀವಿ ಅಂತ ನೆನೆಸಬೇಡ್ರಿ ನಮ್ಮ ಮಕ್ಕಳನ್ನು ಕಾಯುವವನು ನಮ್ಮನ್ನು ಕಾಯುವವನು ಹೇಗೆ ನೋಹನ ಕುಟುಂಬವನ್ನು ಕರ್ತನು ಸುರಕ್ಷಿತವಾಗಿ ಅವರನ್ನು ನಾವೆಯಲ್ಲಿಟ್ಟು ಹೊರಗಡೆಯಿಂದ ಬಾಗಿಲನ್ನು ಮುಚ್ಚಿದನು ಅದೇ ರೀತಿಯಲ್ಲಿ ನಿಮ್ಮನ್ನು ನನ್ನನ್ನು ಕೂಡ ಕರ್ತನು ಮುಚ್ಚಿ ನಮ್ಮನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಶಕ್ತನಾದ ದೇವರು ಆತನಾಗಿದ್ದಾನೆಂಬುದನ್ನು ನೀವು ನಾನು ಮರೆಯಬಾರದು ಅದಕ್ಕೆ ಇಶಾಯನ ಪ್ರವಾದನೆಯ ಗ್ರಂಥದಲ್ಲಿ ಐವತ್ತ ನಾಲ್ಕನೆಯ ಅಧ್ಯಾಯ ಹದಿನೇಳನೆಯ ವಾಕ್ಯದಲ್ಲಿ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ಎಂದು ಹೇಳುತ್ತಾ ಇದೆ ಅಮ್ಯಾನ್ ಮನುಷ್ಯರು ನಮ್ಮ ವಿರುದ್ಧವಾಗಿ ಕೆಲವು ಆಯುಧಗಳನ್ನ ರೆಡಿ ಮಾಡ್ತಾರೆ ಕೆಲವು ವ್ಯಕ್ತಿಗಳನ್ನು ರೆಡಿ ಮಾಡ್ತಾರೆ ಕೆಲವು ನಮಗೆ ವಿರುದ್ಧವಾದಂತ ಆಲೋಚನೆಗಳನ್ನು ರೆಡಿ ಮಾಡ್ತಾರೆ ಆದರೆ ದೇವರು ಹೇಳ್ತಾ ಇದ್ದಾನೆ ಮಕ್ಕಳೇ ನಿಮ್ಮನ್ನ ಕಾಪಾಡುವುದು ನೀವೇ ಅಲ್ಲ ನಿಮ್ಮನ್ನ ಕಾಪಾಡುವುದು ನಾನೇ ಎಂಬುದಾಗಿ ಅಮ್ಯಾನ್ ಈ ವಾಕ್ಯವನ್ನು ಕೇಳುತ್ತಿರುವಂತ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮನ್ನ ಕಾಯುವುದು ನೀವಲ್ಲ ನಿಮ್ಮನ್ನ ಕಾಯುವುದು ಕರ್ತನ ಪ್ರಸನ್ನತೆ ಅಮೇನ್ ಇಸ್ರಾಯಿಲರನ್ನ ದೇವರು ಮುಟ್ಟದ ಹಾಗೆ ಕಾದುವನು ತನ್ನ ಭಕ್ತರನ್ನ ಯಾರು ಮುಟ್ಟದ ಹಾಗೆ ಕಾದುವನು ಅಮೇನ್ ಇವತ್ತು ದೇವಜನಭೆ ನೀವು ನಾನು ಅಭಿಷೇಕ ಹೊಂದಿರುವುದಾದರೆ ನಮ್ಮನ್ನ ಮುಟ್ಟುವುದಿಲ್ಲ ಯಾವ ಕೇಡು ಯಾವ ಆಯುಧ ಯಾವ ವಿಧವಾದಂಥ ಶತ್ರುವಿನ ಕಾರ್ಯವು ಯಾಕೆ ಗೊತ್ತಾ ಪ್ರಿಯ ದೇವಜನವೇ ಯೋಬನನ್ನು ದುಷ್ಟನಾದ ಸೈತಾನನ್ನು ಲೂಸಿಫರನ್ನು ಮುಟ್ಟಬೇಕಾದರೆ ಅವನು ಹೋಗಿ ದೇವರ ಹತ್ರ ಪರ್ಮಿಷನ್ ಕೇಳಬೇಕಾಗಿತ್ತು ಹೌದಲ್ವಾ ಯೋಬನನ್ನು ಯೋಬನ ಸಂಪತ್ತನ್ನು ಮುಟ್ಟಬೇಕಾದರೆ ಅದೇನು ಮಾಡಬೇಕಾಗಿತ್ತು ಸೈತಾನನು ದೇವರ ಹತ್ರ ಅಪ್ಪಣೆ ತೆಗೆದುಕೊಳ್ಳಬೇಕಾಗಿತ್ತು ಸೈತಾನ್ ಹೇಳ್ತಾನೆ ನೀನು ನಿನ್ನ ಭಕ್ತನಾದ ಯೋಬನು ಅವನ ಸಂಪತ್ತು ಅವನ ಕುಟುಂಬ ಮಕ್ಕಳ ವಿರುದ್ಧವಾಗಿ ಬೆಂಕಿಯ ಬೇಲಿಯನ್ನು ಹಾಕಿದ್ದೀಯಾ ಸುಮ್ಮ ಸುಮ್ಮನೆ ದೇವರು ಬೆಂಕಿಯ ಬೇಲಿಯನ್ನು ಹಾಕಲಿಲ್ಲ ಯಾಕೆಂದರೆ ಯೋಬನು ಆ ರೀತಿಯಾಗಿ ತನ್ನ ಕುಟುಂಬವನ್ನು ಪ್ರಾರ್ಥನೆಗಳಿಂದ ಯಜ್ಞಗಳಿಂದ ಕಾಣಿಕೆಗಳಿಂದ ದೇವರಿಗೆ ಅಳೆಯೊಡ ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುತ್ತಿದ್ದನು ಇವತ್ತು ಜನವೇ ನಾವು ಸಂಪತ್ತು ಕೂಡಿಸಿಡುವುದಲ್ಲ ನಾವು ಆಸ್ತಿ ಮಾಡಿಡುವುದಲ್ಲ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅಂತ ನೋಡಿ ತೆಗೆದಿಟ್ಟುಕೊಳ್ಳುವುದಲ್ಲ ಅವರನ್ನು ದೈವಿಕವಾಗಿ ಇಡುವುದು ನಮ್ಮ ಜವಾಬ್ದಾರಿ ಅವರಿಗೆ ಬೇಕಾಗಿರುವಂಥ ಎಲ್ಲವನ್ನು ನೀವು ಕೊಟ್ಟು ದೈವಿಕತೆ ಕೊಡಲಿಲ್ಲ ಅಂದರೆ ಅವರು ಹಾಳಾಗ್ತಾರೆ ದೇವರ ಭಯವಿಲ್ಲದೆ ಹೋಗ್ತಾರೆ ಆದ್ದರಿಂದ ನಾವು ಆಸ್ತಿ ಕೂಡಿಟ್ಟುವೋ ಇಲ್ಲವೋ ಅವರಿಗೇನಾದರೂ ಮಾಡಿಟ್ಟುವೋ ಇಲ್ವೋ ವಿದ್ಯಾಭ್ಯಾಸಕ್ಕಿಂತಲೂ ಜ್ಞಾನಕ್ಕಿಂತಲೂ ಸಂಪತ್ತಿಗಿಂತಲೂ ಹಣಕ್ಕಿಂತಲೂ ದೈವಭಕ್ತಿ ಬಹಳ ಮುಖ್ಯ ಅದಿರುವುದಾದರೆ ಎಲ್ಲಿ ಬೇಕಾದರೂ ದೇವರವನ್ನ ಕಾಪಾಡುವಂಥವನಾಗಿರುತ್ತಾನೆ ಇವತ್ತು ನಾವೇನಾದರೂ ಒಳ್ಳೆ ಮನೆ ಒಬ್ಬ ಸೇವಕರ ಕುರಿತಾಗಿ ಈ ರೀತಿಯಾಗಿ ಹೇಳುತ್ತದೆ ಒಬ್ಬ ಒಂದು ವ್ಯಕ್ತಿ ಆ ಮನೆಯನ್ನು ಓಪನ್ ಮಾಡಲಿಕ್ಕಾಗಿ ಕರೀತಾರೆ ಅಯ್ಯ ಬನ್ನಿ ನಮ್ಮ ಮನೆಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳ್ತಾರೆ ಆಗ ಏನು ಮಾಡ್ತಾರೆ ಈ ಪಾಸ್ಟ್ ಕೂಡ ಹೋಗಿ ಆ ಮನೆಯನ್ನು ನೋಡುವಾಗ ಎಲ್ಲ ಬುಲೆಟ್ ಪ್ರೂಫು ಅಂದರೆ ಏನು ಭೂಕಂಪ ಬರಲಿ ಯಾವುದು ತೊಂದರೆ ಬರಲಿ ಏನು ಮಾಡಲಿ ಲಾಕ್ ಓಪನ್ ಮಾಡಿ ಒಳಗಡೆ ಬರೋಕ್ಕಾಗೋದೇ ಇಲ್ಲ ಅಂಥ ಐ ಸೆಕ್ಯೂರಿಟಿ ಆಗಿರುವಂಥ ಮನೆಯನ್ನು ಆತನು ತಯಾರು ಮಾಡಿರ್ತಾನೆ ಓಪನ್ ಮಾಡಿ ಒಳಗಡೆ ಬಂದು ಆ ಪಾಸ್ಟ್ರವರು ತುಂಬ ಚೆನ್ನಾಗಿದೆ ಎಷ್ಟು ಖರ್ಚು ಮಾಡಿದ್ರಿಂದ ಅಯ್ಯ ನನ್ನ ಜೀವಿತದ ಸಂಪಾದನೆಗೆ ಹೆಚ್ಚು ಹಣವನ್ನು ನಾನು ಈ ಒಂದು ಸುರಕ್ಷಿತವಾದ ಮನೆಯನ್ನು ನಾನು ತಯಾರು ಮಾಡಿದ್ದೇನೆ ಅಂತ ಹೇಳಿದರು ಅಂದರೆ ತುಂಬ ಹಣವನ್ನು ಅಂದರೆ ಹೆಚ್ಚು ಭಾಗ ಹಣವನ್ನು ಆ ಸುರಕ್ಷಿತವಾದ ಮನೆಗಾಗಿ ಮಾಡಿದನು ಅದಕ್ಕೆ ಫಾಸ್ಟ್ ಅವರು ಹೇಳ್ತಾರಂತೆ ನೋಡಿ ನೀವಿಷ್ಟೊಂದು ಹಣವನ್ನು ಖರ್ಚು ಮಾಡಿ ಇಂಥ ಒಂದು ಸುರಕ್ಷಿತವಾದ ಮನೆಯನ್ನು ನೀವುಂಟು ಮಾಡಿದ್ದೀರಿ ಆದರೆ ನಾನಾದರೂ ಒಂದು ರೂಪಾಯಿ ಖರ್ಚಿಲ್ಲದೆ ಸುರಕ್ಷಿತವಾದಂಥ ಮನೆಯನ್ನು ತಯಾರು ಮಾಡಿಕೊಂಡಿದ್ದೇನೆ ಆಗ ಅವ್ರಿಗೆ ಆಶ್ಚರ್ಯ ಆಯಿತು ಏನು ದುಡ್ಡೇ ಇಲ್ಲದೆ ಖರ್ಚೇ ಇಲ್ಲದೆ ಒಂದು ಸುರಕ್ಷಿತವಾದಂಥ ಮನೆಯ ಎಂದು ಕೇಳುತ್ತಾರೆ ಆಗ ಅವ್ರು ಹೇಳ್ತಾನೆ ಹೌದು ನನ್ನ ಕರ್ತನ ರೆಕ್ಕೆಗಳ ಮರೆಯೇ ನನಗೆ ಸುರಕ್ಷಿತವಾಗಿರುವಂಥದ್ದು ಎಂದು ಆಮೇನ್ ಹೌದು ದೇವಜನವೇ ನೀವು ನಾನು ಕೋಳಿ ತನ್ನ ರೆಕ್ಕೆಗಳ ಮರೆಯಲ್ಲಿ ಮಕ್ಕಳನ್ನು ಮರಿಗಳನ್ನು ಇಟ್ಟು ಕಾಪಾಡುವಂತೆ ಕರ್ತನು ನನ್ನ ನಮ್ಮನ್ನು ತನ್ನ ರೆಕ್ಕೆಗಳ ಮರೆಯಲ್ಲಿ ಇಟ್ಟು ಕಾಪಾಡುವುದಾದರೆ ಯಾವ ಕೇಡು ನಿಮ್ಮ ಬಳಿಗೆ ಬರುತ್ತದೆ ಯಾವ ದುಸ್ತನ್ನು ನಿಮ್ಮ ಬಳಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಪರ್ಮಿಷನ್ ಕೇಳ್ಕೊಂಡು ಬರಬೇಕು ತನ್ನ ಭಕ್ತರಿಗೆ ವಿಶೇಷವಾಗಿ ನೋಹನ ಕುಟುಂಬವನ್ನ ಯೋಬನ ಕುಟುಂಬವನ್ನ ಆ ರೀತಿಯಾಗಿ ದೇವರು ಸುರಕ್ಷಿತವಾಗಿ ಇಟ್ಟಿದ್ದನು ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ಆಮೇನ್ ಪ್ರಿಯ ದೇವಜನವೇ ಕೀರ್ತನೆಗಳಲ್ಲಿ ನೂರ ಮೂವತ್ತೆಂಟನೇ ಕೀರ್ತನೆ ಏಳನೇ ವಾಕ್ಯದಲ್ಲಿ ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು ಎಂಬುದಾಗಿ ದೇವರ ಅಸ್ತ ನಮ್ಮನ್ನು ರಕ್ಷಿಸುವುದಾದರೆ ಯಾವ ಆಪತ್ತು ನಮ್ಮನ್ನು ಕೆಳಗೆ ಬೀಳಿಸಲಿಕ್ಕೆ ಸಾಧ್ಯ ಇವಾಗ ಹೇಳುತ್ತದೆ ನಾವು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗಲೂ ದೇವ ನಮ್ಮನ್ನು ಚೈತನ್ಯಗೊಳಿಸ್ತಾನೆ ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನೀನು ಕೈ ಚಾಚಿಸ್ತೀಯ ಅವರು ನನ್ನನ್ನು ಹಾಳು ಮಾಡಬೇಕು ಅಂತ ಆಯುಧ ರೆಡಿ ಮಾಡ್ಬೋದು ಶತ್ರುಗಳು ರೆಡಿಯಾಗಿರಬಹುದು ಆದರೆ ನಮ್ಮನ್ನು ಕಾಯುವವರು ನಮ್ಮನ್ನು ಕಾಪಾಡುವವರು ಕರ್ತನಾಗಿದ್ದಾನೆ ಎಂಬುದಾಗಿ ನೀವು ನಾನು ತಿಳ್ಕೊಳ್ಬೇಕು ಅಲ್ಲಲ್ಲೂಯ್ಯ ಇವತ್ತು ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ದೇವಜನವೇ ನಮ್ಮ ಮನೆ ಅಷ್ಟು ಎಷ್ಟೋ ಮನೆಗಳು ಪಾಪ ಕಾಡಿದ್ದಂಗೆ ಇರ್ತದೆ ಸುತ್ತಲೂ ಗಿಡ ಮರ ಕ್ರೂರ ಹುಳುಗಳು ಎಲ್ಲ ಇರುವಂಥ ಸ್ಥಳಗಳು ಆದರೂ ಅವ್ರು ಹೇಳ್ತಾರೆ ಇಲ್ಲೇ ಸುತ್ತಾ ಇರ್ತವೆ ಇದುವರೆಗೂ ನಮಗೆ ಕೇಡು ಬಂದಿಲ್ಲ ಕಾಡಲ್ಲಿದ್ದೇವೆ ಹಳ್ಳಿಯಲ್ಲಿದ್ದೇವೆ ನಾವು ಎಂಥ ಸ್ಥಳದಲ್ಲಿದ್ದರೂ ಕರ್ತನು ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡುತ್ತಾ ಬಂದಿದ್ದಾನೆ ಎಂಬುದಾಗಿ ಆಮೇನ್ ಕರ್ತನು ನಿಮಗೆ ಇರುವಾಗ ನಿಮಗೆ ಸುರಕ್ಷತೆ ಇಬ್ರಿಯ ಪತ್ರಿಕೆಯಲ್ಲಿ ಕೂಡ ಹದಿಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ಆದ್ದರಿಂದ ಕರ್ತನು ನನ್ನ ಸಹಾಯಕನು ಭಯಪಡೆನು ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ನನ್ನ ಪ್ರಿಯ ದೇವಜನ ವಾಕ್ಯವನ್ನು ನೋಡ್ರಿ ಕರ್ತನು ನನ್ನ ಸಹಾಯಕನು ನೋಡಿ ಆತನೇ ನಿಮ್ಮ ಬಾಗಿಲುಗಳನ್ನು ಕಾಯ್ತಾನೆ ನಿಮ್ಮ ಹೃದಯದ ಬಾಗಿಲುಗಳನ್ನು ಕಾಯ್ತಾನೆ ಕೇಡು ದುಷ್ಟತನ ದುಷ್ಟನ ಕಾರ್ಯಗಳು ಎಲ್ಲವನ್ನು ಕಾಯುವವನು ಆತನಾಗಿದ್ದಾನೆ ಹಾಗಾದರೆ ಇವತ್ತು ನಿಮ್ಮ ಮನೆ ಸುರಕ್ಷಿತವಾಗಿದೆ ಅಂದರೆ ನಿಮ್ಮವರು ಅಂದರೆ ನಿಮ್ಮನ್ನು ಕಾದಿರುವುದು ಕರ್ತನಾಗಿದ್ದಾನೆ ಇವತ್ತು ಹೇಗೆ ಭೌತಿಕವಾಗಿ ನಮ್ಮ ಮನೆಯನ್ನು ನಮ್ಮ ಬಾಗಿಲನ್ನು ನಮ್ಮನ್ನು ಕರ್ತನು ಕಾದನು ನಮ್ಮ ಆತ್ಮೀಕ ಬಾಗಿಲುಗಳನ್ನು ಕರ್ತನು ಅದೇ ರೀತಿಯಾಗಿ ಕಾಯುವಂತೆ ನಾವು ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥಿಸುವುದಾದರೆ ಕರ್ತನು ಸಹಾಯ ಮಾಡುತ್ತಾನೆ ಮೊದಲ ಯೋಹಾನನ ಪತ್ರಿಕೆ ಐದನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತಿದೆ ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು ಕೆಡುಕನು ಅವನನ್ನು ಹಿಡಿಯುವುದಿಲ್ಲ ಕೆಡುಕನ ಅವನನ್ನು ಹಿಡಿಯುವುದಿಲ್ಲ ನಿಮ್ಮ ಬಾಗಿಲು ತೆರೆಯೋದಕ್ಕೆ ಬಿಡೋದಿಲ್ಲ ದೇವರು ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಟ್ಟು ನನ್ನ ಮಕ್ಕಳ ಹಿಂದೆ ಹೋಗು ಪ್ರಿಯದೇವಜನ್ ನಿಮ್ಮ ಸುತ್ತಲೂ ಕೆಟ್ಟ ಮಾತುಗಳನ್ನು ಮಾತಾಡುವವರಿರಬಹುದು ಎಲ್ಲ ಕೆಟ್ಟವರಿರಬಹುದು ಆ ಊರೇ ಕೆಟ್ಟದ್ದಾಗಿರಬಹುದು ಅದ ಅಯ್ಯೋ ಆ ಏರಿಯಾನ ಅನ್ನಬಹುದು ನಿಮ್ಮ ಏರಿಯಾನ ನೋಡಿ ಅಯ್ಯೋದು ಭಯಂಕರವಾದಂಥ ಏರಿಯಾ ಆ ಭಯಂಕರವಾದ ಏರಿಯಾದಲ್ಲಿ ಕೂಡ ಪರಿಶುದ್ಧಳಾದ ನನ್ನ ಮಗಳಿದ್ದಾಳೆ ನೀತಿವಂತನಾದ ನನ್ನ ಮಗನಿದ್ದಾನೆ ಅಂತ ದೇವರು ಸಾಕ್ಷಿ ಹೇಳಬೇಕು ಯಾಕೆಂದರೆ ಇಲ್ಲಿ ಹೇಳ್ತದೆ ಕೆಡುಕನು ಅವನನ್ನು ಹಿಡಿಯುವುದಿಲ್ಲ ಕರ್ತನು ನಿನಗಿರುವಾಗ ಕರ್ತನು ಮಗಳು ಮಗನು ನೀನಾಗಿರುವಾಗ ಕೆಡುಕನು ಹೇಗೆ ಹಿಡಿಯಲಿಕ್ಕೆ ಸಾಧ್ಯ ದೇವರ ಆತ್ಮನು ನಿಮ್ಮನ್ನು ಆ ರೀತಿಯಾಗಿ ನಡೆಸಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ನೋಹನ ನಾವೆಯ ಬಾಗಿಲನ್ನು ಮುಚ್ಚಿದವನೇ ಯೋಬನ ಕುಟುಂಬದ ಸುತ್ತಲೂ ಬಾಗಿಲನ್ನು ಮುಚ್ಚಿ ಕಾದವನೇ ಕತನೇ ಅಪ ಇಸ್ರಾಯೇಲರ ಬಾಗಿಲುಗಳನ್ನು ಸಂಹಾರ ದೂತನು ದಾಟಿ ಹೋಗುವಂತೆ ಮಾಡಿದವನೇ ಅಪ ಕರ್ತನೆ ಪೌಲ ಸೀಲರಿಗೂ ಅಪಾದೇವರೇ ಕತನೇ ಸೆರೆಮನೆಯ ಬಾಗಿಲುಗಳನ್ನು ತೆರೆದವನು ಪೇತ್ರನಿಗೂ ಕತನೇ ಸೆರೆಮನೆಯ ಬಾಗಿಲುಗಳನ್ನು ತೆರೆದವನು ದೇವರೇ ಯಾರು ಮುಚ್ಚದಂತೆ ತೆರೆಯುವವನು ಯಾರು ತೆರೆಯದಂತೆ ಮುಚ್ಚಲಿಕ್ಕೆ ಶಕ್ತನಾಗಿರುವ ದೇವರು ನೀವಾಗಿದ್ದೀರಿ ಸ್ವಾಮಿ ಇಗೋ ಇವತ್ತು ನಾವು ಧ್ಯಾನಿಸಿದಂತೆ ನಮ್ಮ ಕುಟುಂಬದ ಬಾಗಿಲುಗಳನ್ನು ನೀನು ಮುಚ್ಚುತ್ತೆ ಕೇಡಿಗೂ ದುಷ್ಟನಿಗೂ ಕೆಟ್ಟತನಕ್ಕೂ ನೀನು ಅವಕಾಶ ಕೊಡುವುದಿಲ್ಲ ದೇವರೇ ನಾವು ಹೇಗೆ ನಮ್ಮ ಬಾಗಿಲುಗಳು ಮುಚ್ಚಲ್ಪಟ್ಟಿವೆಯಾ ಸುರಕ್ಷಿತವಾಗಿದ್ದೇವಾ ಎಂದು ಪರೀಕ್ಷಿಸಿಕೊಳ್ಳುವಂತೆ ಆತ್ಮೀಕವಾಗಿಯೂ ನಮ್ಮ ಮನಸ್ಸುಗಳು ನಮ್ಮ ಮಕ್ಕಳ ಮನಸ್ಸುಗಳು ನಮ್ಮ ಕುಟುಂಬದವರು ನಮಗೆ ಸಂಬಂಧಪಟ್ಟವರ ಮನಸ್ಸುಗಳು ಅಪಾಕರ್ತನೆ ಹೃದಯಗಳು ಅವರ ಜೀವಿತಗಳು ಕೂಡ ಸುರಕ್ಷಿತವಾಗಿ ನೀವು ಮುಚ್ಚಬೇಕು ಸ್ವಾಮಿ ನೀವು ಮುಚ್ಚಿದರೆ ಕಥನೆ ಎಂಥ ಪಾಪಿಷ್ಟತನ ದುಷ್ಟತನ ಮಾತುಗಳು ಕೆಟ್ಟತನ ಯಾವುದು ಏನು ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ ಎಸಪ್ಪ ನಿನಗೆ ಸ್ತೋತ್ರ ಹಾಗೆಯೇ ಅಪ ಅನೇಕರು ಭಯದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ದೇವರೇ ಅವರ ಭಯವೂ ತೀರಿಲ್ಲ ಅವರ ಕಷ್ಟವೂ ತೀರಿಲ್ಲ ನಿನ್ನ ಕರುಣೆ ಅವರಿಗೆ ಬೇಕು ಎಸಪ್ಪ ನೀನೇ ಅವರ ಸುತ್ತಲೂ ನಿನ್ನ ದೇವದೂತರುಗಳನ್ನು ನಿಲ್ಲಿಸಿ ಸಾಲ ಆತಂಕ ಅನಾರೋಗ್ಯ ಕಥನೆ ಅವಮಾನ ದೇವರ ಚಿಂತೆ ದುಃಖ ದುಗುಡುಗಳು ಇದ್ದರೂ ಕೂಡ ಮಗಳೇ ಮಗನೇ ಯಾಕೆ ಭಯಪಡುತ್ತೆ ಮನುಷ್ಯನಿಗೆ ಯಾಕೆ ಭಯಪಡುತ್ತೆ ನೀನು ಭಯಪಡಬೇಡ ನಾನಿದ್ದೇನೆ ಎಂದು ಹೇಳುವ ಕರ್ತರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಇವತ್ತು ನಿನ್ನ ವಾಕ್ಯವನ್ನು ಪ್ರತಿದಿನ ಧ್ಯಾನ ಮಾಡುತ್ತಿದ್ದಾರಲ್ಲ ಮನೆಯಲ್ಲಿ ಕಿರಿಕಿರಿಗಳು ಬೇಸರಗಳು ಅವಮಾನಗಳು ನಿಂದಿಸೋದು ಕಷ್ಟ ಕೊರತೆಗಳು ಸಾಲಬಾಧೆಗಳು ಅಪ್ಪ ಎಷ್ಟೋ ಕಾರ್ಯಗಳು ನಡೆಯುತ್ತಿಲ್ಲ ಅವರ ಜೀವಿತದಲ್ಲಿ ಕೆಲವು ಶಾಪಗಳು ಕೆಲವು ಕಾರ್ಯಗಳು ಅನಾರೋಗ್ಯದಿಂದ ಕಟ್ಟಲ್ಪಟ್ಟಿವೆ ಸಾಲದಿಂದ ಕಟ್ಟಲ್ಪಟ್ಟಿವೆ ರೋಗದಿಂದ ಕಟ್ಟಲ್ಪಟ್ಟಿವೆ ತೊಂದರೆಯಿಂದ ಕಟ್ಟಲ್ಪಟ್ಟಿವೆ ಇವರ ಕುಟುಂಬವು ಏಸುವಿನ ರಕ್ತದಲ್ಲಿ ಬಿಡಿಸಲ್ಪಡಲಿ ಇವರಿಗೆ ಕರ್ತನೇ ನೀನು ಬಿಡಿಸಲಿಕ್ಕೆ ಶಕ್ತನಲ್ಲವೇ ಇವರ ಬಾಗಿಲುಗಳನ್ನು ಮುಚ್ಚಿದರೆ ಸೈತಾನನ್ನು ಯೇಸುವಿನ ನಾಮದಲ್ಲಿ ಇವರ ವಿರುದ್ಧವಾದ ಕಾರ್ಯಗಳನ್ನು ನಜರೀತಿನ ಏಸುವೆ ನಿನ್ನ ಕರವು ಮುಟ್ಟಿ ಸೌಖ್ಯ ಸಹಾಯ ಸಮಾಧಾನ ಆಶೀರ್ವಾದ ಕೃಪೆಗಳನ್ನು ತುಂಬಿಸಬೇಕೆಂಬುದಾಗಿ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ